ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋದು ಇಲ್ಲಿ ಶಶಿಕಲಾ ಮತ್ತೆ ಪನ್ನೀರ್ ಸೆಲ್ವಂ ನಡುವೆ ಆಗಿರೋ ಗಲಾಟೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಸಿಎಂ ಸ್ಥಾನಕ್ಕೇರಿರೋದು ಒಂದು ದೊಡ್ಡ ಎಕ್ಸಾಂಪಲ್. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಳನಿಸ್ವಾಮಿ ಸಿಎಂ ಆಗಿ ತುಂಬಾ ಕಾಲ ಉಳಿಯಲ್ಲ ಅನ್ನೋಕೆ ಇಲ್ಲಿ ಐದು ರೀಸನ್ಸ್ ನ ನಾವು ಕೊಡ್ತೀವಿ, ಬನ್ನಿ. ತಮಿಳುನಾಡಿನ ವಿಧಾನಸಭೆಯಲ್ಲಿ ನಡೆದ ಸಾಬೀತು ಪರೀಕ್ಷೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಪಾಸ್ ಆಗಿದ್ದಾರೆ. ಆದ್ರೆ ಮುಂದೆ ಎದುರಾಗುವ ಪರೀಕ್ಷೆಗಳನ್ನ ಎದುರಿಸಿ ಇನ್ನು ನಾಲ್ಕು ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾರಾ ಎಂಬುದು ಈಗಿನ ಪ್ರಶ್ನೆ. ಪಳನಿಸ್ವಾಮಿ ಅವರಿಗೆ ಇದೊಂಥರ ದಿಢೀರ್ ಲಾಟ್ರಿ ಇದ್ದಂಗೆ. 122 ಶಾಸಕರ ಬೆಂಬಲದೊಂದಿಗೆ ಸಿಎಂ ಕುರ್ಚಿ ಹತ್ತಿರುವ ಅದೃಷ್ಟವಂತ ಈತ. ಆದ್ರೆ ಅವರ ಪಾಲಿಗೆ ಸರ್ಕಾರವಾಗ್ಲಿ ಮುಖ್ಯಮಂತ್ರಿ ಗದ್ದುಗೆಯಾಗ್ಲಿ ಅಂದ್ಕೊಂಡಷ್ಟು ಖಂಡಿತ ಸಲೀಸಲ್ಲ. ಏನೇ ಆದ್ರೂ ಪರಪ್ಪನ ಅಗ್ರಹಾರದಲ್ಲಿ ಕೂತಿರೋ ರಿಮೋಟ್ ಕಂಟ್ರೋಲ್ ಮಾತ್ರ ಸುಮ್ನೆ ಇರಲ್ಲ, ಏನೋ ಒಂದು ಕಿರಿಕ್ ಮಾಡ್ತಾನೆ ಇರತ್ತೆ. ತಾನ ಆಸೆ ಪಟ್ಟ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ಕೆ ಆಗ್ದಿದ್ರೆ ಏನಂತೆ ಅಲ್ಲಿಂದ ಆಡಳಿತ ನಡೆಸೋಕೂ ಮುಂದಾಗ್ತಾರೆ. ಆದ್ರೆ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಿರೋ ಹಿಂದೆ ಶಶಿಕಲಾ ಕೈವಾಡ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಶಶಿಕಲಾ ಬಣದಿಂದನೇ ಬಂದಿರೋ ಈ ನಾಯಕ ಮುಂದೆ ಶಶಿಕಲಾ ಜೈಲಿನಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ಶಶಿಕಲಾನೇ ಕೂತ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಈಗಾದ್ರೂ ಸ್ವಲ್ಪ ದಿನ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರ್ಬೋದು ಅಂತ ಪಳನಿಸ್ವಾಮಿ ಅವರ ಐಡಿಯಾ. ಆದ್ರೆ ಪಳನಿಸ್ವಾಮಿ ಅನ್ಕೊಂಡಷ್ಟು ಈ ಜರ್ನಿ ಸಲೀಸಲ್ಲ. ಪನ್ನೀರ್ ಸೆಲ್ವಂ ಅಂತೂ ಸುಮ್ನೆ ಕೂತ್ಕೊಳ್ಳೋರಲ್ಲ. ಪನ್ನೀರ್ ಸೆಲ್ವಂ ಮೂರ್ ಸರಿ ಮುಖ್ಯಮಂತ್ರಿ ಆಗಿದ್ದವರು. ಪಕ್ಷ ಒಡೆಯೋದಕ್ಕೆ ಏನ್ ಮಾಡ್ಬೇಕೋ ಅಷ್ಟನ್ನು ಅವರು ಚೆನ್ನಾಗಿ ಪ್ಲಾನ್ ಮಾಡೇ ಇರ್ತಾರೆ. ಈ ರಾಜಕೀಯದಲ್ಲಿ ಪನ್ನೀರ್ ಸೆಲ್ವಂ ಅಷ್ಟು ಪಳಗಿದ್ದಾರೆ. ಹಾಗಾಗಿ ಪನ್ನೀರ್ ಸೆಲ್ವಂ ಅಂತೂ ಸುಮ್ನೆ ಇರಲ್ಲ, ಪಳನಿಸ್ವಾಮಿಯನ್ನ ಹೇಗೋ ಪಟ್ಟದಿಂದ ಇಳಿಸೇ ಇಳಿಸ್ತಾರೆ. ಇದೆಲ್ಲ ನೋಡ್ತಿದ್ರೆ ಪಳನಿಸ್ವಾಮಿ ನಾಲ್ಕು ವರ್ಷ ನಿಜವಾಗ್ಲೂ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಕಾದ್ ನೋಡ್ಬೇಕು ಏನಾಗತ್ತೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಕ್ಷಣ ಕ್ಷಣದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ.